ಶಿಥಿಲಾಚಾರವನ್ನು ಪೂರ್ಣ ನಿರ್ಮೂಲನೆ ಮಾಡಿ ಚತುರ್ಥ ಕಾಲವರ್ತಿ ಚರ್ಯ ಈ ನಾಡಿನೊಳಗೆ 20ನೇ ಶತಮಾನದಾಗ ಯಾರಾದರೂ ಮಾಡಿದ್ರ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಮಹಾರಾಜ್ ಈ ಕಾಲದಾಗದಾರೋ ಆ ಕಾಲದಾಗ 20ನೇ ಶತಮಾನದಾಗ ಆಚಾರ್ಯ ಶತೀಸಾಗರ್ ಮಹಾರಾಜರು ಆ ಬೀಜವನ್ನು ವೃಕ್ಷ ಇಲ್ಲಿಂದ ಅಂಕುರೋಪಣ ಮಾಡ್ತಕ್ಕಂಥ ಕಾರ್ಯ ಮಾಡಿದ್ರು. ಅಂತ ಪವಿತ್ರ ಕಾರ್ಯದಿಂದ ಇವತ್ತು ನೋಡ್ರಿ ಎಲ್ಲರೂ ಎಂತ ಖುಷಿಯಾಯಿತು. ಪಿಂಚಿ ಕಮಂಡ್ಲ ನೂರು ನೂರು ದ್ರವ್ಯಗಳಿಂದ ಪೂಜಾ ನನಗನ್ಸು ಮಟ್ಟಿಗೆ ಆಚಾರ್ಯ ಶತೀಸಾಗರ್ ದೀಕ್ಷಾತು 100 ವರ್ಷ ಆತ. 8 ವರ್ಷ ಆದರೂ ಇಡೀ ನಮ್ಮ ದೇಶದಾಗ ಯಾವ ಊರಿಗೂ ಯಾವ ಸಮಾಜಕ್ಕೂ ಈ ಅವಕಾಶ ಸಿಕ್ಕಿಲ್ಲ ಅಂತ ಸದಾವಕಾಶ ಇವತ್ತು ನಿಮ್ಮ ಆತ್ಮ ಪ್ರಾರ್ಥನೆ ಮಾಡ್ಕೊಂಡ್ರಿ. ಅದಕ್ಕಲ್ಲೇ ನೋಡ್ರಿ ನೂರು ನೂರು ದ್ರವ್ಯಗಳಿಂದ ಆಚಾರ್ಯ ಭಗವಂತರ ಆರಾಧನೆ ಮಾಡ್ತಕ್ಕಂಥದ್ದು. ಅಂತ ಶ್ರೇಷ್ಠ ಮಹಾನ್ ಮಹೋತ್ಸವ ನೀವು ಹಾಕ್ಕೊಂಡಿರ ಅವ್ರ ಜೀವನ ಎಷ್ಟು ಶ್ರೇಷ್ಠ ನೋಡ್ರಿ. 1872 ಅವ್ರ ಜನ್ಮ ಆತು. 2.5 ಲಕ್ಷ ಕೋಟಿ ಕಡೆ ನವ ಕ್ಷಯಿಕ ಲಬ್ಧಿ ಪಾರ್ಶ್ವನಾಥ್ ಭಗವಾನ್ ಯಾಕ ಪಾಪ್ಯುಲರ್ ಅದಾರು ಅಂತ ಕೇಳ್ರ. 24 ತೀರ್ಥಂಕರೊಳಗ ಯಾವ ತೀರ್ಥಂಕರ ಹೆಸರು ಹೆಚ್ಚು ಕೇಳ್ತೀವಿ ನಾವ? ಪಾರ್ಶ್ವನಾಥ್ ಭಗವಾನ್. ಎಲ್ಲಾ ಕಡೆ ಮೂಲನಾಯಕ ಹೆಚ್ಚಿಂದ ಹೆಚ್ಚು ಯಾವ ಭಗವಾನ್ ಅದಾರು ಕೇಳ್ರ? ಪಾರ್ಶ್ವನಾಥ್ ಭಗವಾನ್. ಅತಿಶಯ ಕ್ಷೇತ್ರಗಳು ಯಾವ ಭಗವಾನ್ರು ಹೆಚ್ಚದಾವ ಅಂತ ಕೇಳ್ರ? ಪಾರ್ಶ್ವನಾಥ್ ಭಗವಾನ್ರು. ಅದು ನೇಮಿಗಿರಿ ಚಿಂತೂರು ಇರ್ಬೋದು, ಕಚಿನೇರ್ ಇರ್ಬೋದು, ಅಥವಾ ವಸಿ ಇರ್ಬೋದು, ಬಾಬಾನಗರ್ ಇರ್ಬೋದು, ಐಚತ್ರ ಇರ್ಬೋದು, ಭದ್ರಗಿರಿ ಇರ್ಬೋದು. ಈ ನಾಡಿನೊಳಗ ರಾಷ್ಟ್ರದೊಳಗೆ ಅತಿ ಜಾಸ್ತಿ ಜಾಸ್ತಿ ಅತಿಶಯಕಾರಿ ಕ್ಷೇತ್ರ ಯಾವ್ದಾವ್ ಕೇಳ್ರೆ ಯಾವಲ್ಲಿ ಮೂಲ ನಾಯಕ್ ಪಾರ್ಶ್ವನಾಥ್ ಭಗವಾನ್ ಅದಾರೋ ಅಲ್ಲಿ ಅತಿಶಯಗಳಾದಂಥ ಘಟನೆಗಳು ವರ್ತಮಾನದಲ್ಲಿ ಕಾಣ್ತೀವಿ. 24 ತೀರ್ಥಂಕರ ಒಳಗ ತೀರ್ಥಂಕರ ಶಿರೋಮಣಿ ಯಾರು ಕೇಳ್ರೆ ಚಿಂತಾಮಣಿ ಪಾರ್ಶ್ವನಾಥ್ ಭಗವಾನ್ರು ಅಂತ. ಅಂತ ಒಂದು ಶ್ರೇಷ್ಠ ಪುಣ್ಯಾತ್ಮ ತೀರ್ಥಂಕರು. ಈ ಕಾಲದ ತೀರ್ಥಂಕರ್ ಇಲ್ಲ, ತೀರ್ಥಂಕರ್ ಅವತಾರ್ ತೀರ್ಥಂಕರ್ ಲಘುನಂದನ್ ತೀರ್ಥಂಕರ್ ರೂಪ ಆಚಾರ್ಯ ಪರಮೇಶ್ವರಿ ಕಾಣ್ತೀವಿ. ವರ್ತಮಾನ ಕಾಲದಾಗ ಅರಿಯಂತರು ಇಲ್ಲ, ಸಿದ್ಧರು ಇಲ್ಲ, ಆಚಾರ್ಯ ಪರಮೇಶ್ವರಿ ವಿದ್ಯಮಾನದಾರ. ಅಂತ ಆಚಾರ್ಯ ಪರಮೇಶ್ವರಿ ಸಂಯಮ ಸುಮೇರು ಆಗ್ತಕ್ಕಂತ ವ್ಯಕ್ತಿತ್ವ ಗುರುಣಾಮ್ ಗುರು ಆಗ್ತಕ್ಕಂತ ಶ್ರಮಣ ಜ್ಯೋತಿ ಆಗ್ತಕ್ಕಂತ ಹೆಂಗ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅನ್ಸ್ಕೊಂಡ ಇಡೀ ಸ್ವತಂತ್ರ ತಂದು ಕೊಡೋ ಯಶಸ್ವಿ ಆದ್ರು ಹಂಗ ಜೈನ ಧರ್ಮದಲ್ಲಿ ನಿಗ್ರಂಥವನ್ನ ಸ್ವತಂತ್ರ ಮಾಡ್ತಕ್ಕಂತ ಕಾರ್ಯವನ್ನ ಮುನಿ ಕುಲ ಪಿತಾಮ ಆಚಾರ್ಯ ಶತೀಸಾಗರ್ ಮಹಾರಾಜರು ಮಾಡ್ರು. ಅನಂತರ್ವ ಮುನಿ ಕುಲ ಪಿತಾಮಹ ಅಂತಕ್ಕಂತ ಘೋಷಣೆಯನ್ನು ಮಾಡ್ತೀವಿ. ಬಹಳ ಸೂಕ್ಷ್ಮ ಇರ್ತಕ್ಕಂಥದ್ದು. ನವ ಕ್ಷಾಯಿಕ ಲಬ್ಧಿಗೂ ಪ್ರಾಪ್ತಿ ಮಾಡ್ಕೋ ಸಲುವಾಗಿ 9 ರವಿವಾರ ಲೋಪಿ ಮಾಡಂತ ಪದ್ಧತಿ ನೋಡ್ತೀವಿ. ನವರಾತ್ರಿಯಲ್ಲಿ ದಶಹರಾ ವಿಜಯದಶಮಿ ನವರಾತ್ರಿ ಪರ್ವದಲ್ಲಿ 9 ದಿನಗಳವರೆಗೆ ಆರಾಧನಾ ಪೂಜಾರ್ಚನಾ ಮಾಡ್ತಕ್ಕಂಥ ಪದ್ಧತಿ ಇವತ್ತು ಕಾಣ್ತೀವಿ. ಅದನ್ನ ಈ ನಾಡಿನೊಳಗ ಈ ರಾಷ್ಟ್ರದೊಳಗ ಪ್ರಥಮ ನವರಾತ್ರಿ ಪರ್ವ ಶುರು ಮಾಡಿದವ್ ಯಾರಾದ್ರೂ ಇದ್ರ ಜ್ಯೇಷ್ಠ ಪ್ರಥಮ ತೀರ್ಥಂಕರ ಜ್ಯೇಷ್ಠ ಪುತ್ರ ಭರತ ಚಕ್ರವರ್ತಿ ಇವ ನವರಾತ್ರಿ ಪರ್ವವನ್ನು ಆಚರಣೆ ಮಾಡ್ತಕ್ಕಂಥ ಪದ್ಧತಿ ಅಂತಂದ್ರು. ನಮ್ಮ ದೇವತೆಗಳನ್ನ ಆರಾಧನೆ ಮಾಡ್ತಕ್ಕಂಥ ಪದ್ಧತಿ ತಂದ್ರು. ಅದಕ್ಕೆ ನಮ್ಮ ದೇಶದ ಲಕ್ಕಿ ನಂಬರ್ ಯಾವುದು? 9. ಭಾರತ ದೇಶದ ಲಕ್ಕಿ ನಂಬರ್ ಯಾವುದು? 9. ಭಾರತ ದೇಶದ ರಾಷ್ಟ್ರೀಯ ಪಕ್ಷಿ ಯಾವುದು? ಸಿಂಹ. ಭಾರತ ದೇಶದ ರಾಷ್ಟ್ರೀಯ ಪ್ರಾಣಿ? ಹುಲಿ. ಭಾರತ ದೇಶದ ರಾಷ್ಟ್ರೀಯ ವೃಕ್ಷ? ಆಲದ ಮರ. ಭಾರತ ದೇಶದ ರಾಷ್ಟ್ರೀಯ ಹಣ್ಣು? ಮಾವು. ನೋಡಿ, ಭಾರತ ದೇಶದ ರಾಷ್ಟ್ರೀಯ ಧ್ವಜ ಕೇಸರಿ ಬಿಳಿ ಹಸಿರು, ಮಧ್ಯದಲ್ಲಿ ಅಶೋಕ ಚಕ್ರ. ಇವೆಲ್ಲವುಗಳನ್ನು ಒಂದೊಂದೊಂದೊಂದು ಮೆಲಕ್ ಹಾಕೋದು ಬಂದ್ರೆ ಜೈನಾಲಜಿ ಜೈನ್ ಸಿದ್ಧಾಂತ ಅಹಿಂಸಾ ಧರ್ಮದ ಪ್ರಭಾವ ರಾಷ್ಟ್ರದ ಮೇಲೆ ಎಷ್ಟದ. ರಾಷ್ಟ್ರದ ಪ್ರತಿಯೊಂದು ಸಂವಿಧಾನ ನಿರ್ಮಾಣ ಆಗ್ಬೇಕಾದ್ರ ತೀರ್ಥಂಕರ ಅನುಯಾಯಿ ಆದಂತ ಜಿನಧರ್ಮದ ಸಿದ್ಧಾಂತ ಬೇಸಗಲ್ ನಿರ್ಮಾಣ ಆಗಿರಂತಕ್ಕಂಥದನ್ನ ನಾವು ಯಾವ ಕಾಲಕ್ಕೂ ಮರೆಯೋಕ್ಕೂ ಸಾಧ್ಯ ಇಲ್ಲ. ಯಾವಿಂದ ನಮ್ಮ ರಾಷ್ಟ್ರೀಯ ಪುಷ್ಪವನ್ನ ಕಮಲ ಅಂತಕ್ಕಂಥ ಸ್ವೀಕಾರ ಮಾಡ್ತಕ್ಕಂಥದ್ದು. ಯಾಕೆ ಕಮಲ ಅಂದ್ರು? ಬಹಳ ಜನರಿಗೆ ಗೊತ್ತೇ ಇಲ್ಲ ಕಮಲ ಯಾಕಂದ್ರು. ಎಷ್ಟೋ ವಿವಿಧ ಜಾತಿ ಪುಷ್ಪದಾವು, ಅದರ ಕಮಲದಂಥ ವಿಶೇಷ ಎಲ್ಲ ಪುಷ್ಪದಾಗಿಲ್ಲ. ಕಮಲ ಎಲ್ಲಿ ಉತ್ಪನ್ನ ಆಗ್ತದ? ಕೆಸರಿನ್ಯಾಗ, ನೀರಿನೊಳಗ. ಕೆಸರಿನಾಗಿದ್ರು ನೀರಿನಾಗಿದ್ನು ಕೆಸರಿನಿಂದ ನೀರಿನಿಂದ ಭಿನ್ನಾಗಿರ್ತದ ಕಮಲ. ಅದು ಹೊರಗೆ ನೀರಾಗಿಂದ ಬರಬೇಕಾದ್ರ ಕೇಳ್ರಿ ಹಿಂಗೆ ಬರ್ತದ ನೋಡ್ರಿ. ಕೈ ಮುಗುದಿ ಕೈ ಜೋಡಿಸರ್ಕಾರ ಅಂಚೇಮಿ ಪೂಜೇಮಿ ವಂದಾಮಿ ನಮಂ ಸ್ವಾಮಿ ದುಃಖಕ್ಕಹೋ
ಕಮ್ಮಕ್ಕಹೋ ಬೋಹಿಲಾಹೋ ಸುಗೈಗಮನಂ ಸಮಾಯ ಮರಣಂ ಜಿನಗುಣ ಸಂಪತ್ತಿ ಹೋ ಮಚ್ಚಂ. ಪ್ರತಿಯೊಂದು ಭಕ್ತಿಯೊಳ ಕೊನೆಗೆ ಅಂಚಲಿಕರಾಗಿ ಹೇಳ್ತಾರೋ, ಅಂಚೆ ಏನಂದ್ರೆ ಕಮಲದ ಹೂವಿನ ಹಾಗೆ, ಹೂವಿನ ಮೊಗ್ಗಿಯ ಹಾಗೆ ಕೈ ಜೋಡಿಸೋದು. ಪೂಜೆ ಏನಂದ್ರೆ ಅತ್ಯಂತ ಪುಜ್ಯ ಭಾವನೆಯನ್ನು ಹೊಂದಿ ನಮಸ್ಸಾಮಿ ನಮಸ್ಕಾರ ಮಾಡೋದು. ಎದಕ್ಕೆ ಮಾಡೋದಪ್ಪ ನಮೋಸ್ತು? ದುಃಖಕ್ಕಹೋ ದುಃಖದ ಕ್ಷಯವಾಗಲಿ, ಕಮ್ಮಕ್ಕಹೋ ಕರ್ಮದ ಕ್ಷಯವಾಗಲಿ, ಬೋಹಿಲಾಹೋ, ಬೋಹಿ ಮೀನ್ಸ್ ಬೋಧಿ, ಬೋಧಿ ಮೀನ್ಸ್ ಜ್ಞಾನೋದಯ, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರೂಪಿ ರತ್ನತ್ರಯ ನನಗೆ ಪ್ರಾಪ್ತಿಯಾಗಲಿ. ಬೋಹಿಲಾಹೋ ಸುಗೈಗಮನಂ, ನನ್ನ ಆತ್ಮಾಂತ ಗಮನ ಸದ್ಗತಿಗಾಗಲಿ. ಆತ್ಮಾನ ಗಮನ ಸದ್ಗತಿ ಆಗ್ಬೇಕಾರ ಸಮಾಹಿ ಮರಣಂ, ನನ್ನ ಮರಣ ಸಲ್ಲೇಖನ ಪೂರ್ವಕ ಆತ್ಮ ಚಿಂತನದೊಳಗ ಆಗಲಿ. ಜಿನಗುಣ ಸಂಪತ್ತಿ ಹೋಮಚ್ಚ. ಕೊನೆಗೆ ಅಂತಾರೋ, ಜಿನೇಂದ್ರ ಭಗವಾನ್ ಗುಣ ಸಂಪತ್ತಿ ನನಗೆ ಪ್ರಾಪ್ತ ಆಗಲಿ ಅಂತಾರ. ಅದಕ್ಕೆ ಕಮಲದ ಹೂವಿನ ಮೊಗ್ಗೆ ಈ ರೀತಿ ಇರ್ತದ. ಹೊರಗೆ ಎದ್ದು ನೋಡ್ರಿ, ಈ ಪ್ರಪಂಚ ದರ್ಶನ ಕೊಡ್ಬೇಕಾದ್ರೆ, ಪ್ರಪಂಚ ನೋಡ್ಬೇಕಾದ್ರೆ ಅದು ನಾಡಿನ ನೀರಿನೊಳಗಿಂದ ಭೇದ ಮಾಡಿ ಮಧ್ಯ ಲೋಕದಿಂದ ಭೇದ ಮಾಡಿ ಈ ರೀತಿ ನಮಸ್ಕಾರ ಮುದ್ರಾದ ಬರೋದ್ರಿಂದ ಅದು ವರ್ಲ್ಡ್ದಾಗ ಅತ್ಯಂತ ಶ್ರೇಷ್ಠ ಪುಷ್ಪ ಅನ್ಸ್ಕೊಂಡದ. ಅದ್ರ ಮೇಲೆ 24 ತೀರ್ಥಂಕರ ವಿರಾಜಮಾನ ಆಗ್ತಕ್ಕಂಥ ಕಾರ್ಯ ಪಡ್ಕೊಂಡಾರ ಬ್ರಹ್ಮ ಕಮಲ ಅಂತಕ್ಕಂಥ ವ್ಯಕ್ತಿತ್ವ ಪಡ್ಕೋತದ. ಅಂತ ಶ್ರೇಷ್ಠ ಪುಷ್ಪವನ್ನ ನಾವು ರಾಷ್ಟ್ರೀಯ ಪುಷ್ಪವನ್ನಾಗಿ ಸ್ವೀಕಾರ ಮಾಡ್ತೀವಿ. ಜೊತೆಗೆ ರಾಷ್ಟ್ರೀಯ ಪಕ್ಷಿ ಯಾವುದು? ಮರ ಕೈಯಾಗ ಎದುರು ನವಿಲುಗರಿ ಪಿಂಚೈತಿ. ಯಾಕೆ ಗರಿದ ನವಿಲುಗರಿ? ಯಾಕ ನೋಡಕ್ ಚಂದ ಇರ್ತಲ್ಲ. ಆ ಪಕ್ಷಿಯೊಳಗೊಂದು ವಿಶೇಷ ಗುಣ ಆದದಕ್ಕೆ ಪಾಪ ಇಲ್ಲದ ಪಿಂಡ ಅಂತಾರು. ನೀವು ಅನ್ಬೋದು, ನಾವು ಅಂದಾಗ ಶೇಂಗಾ ಹಿಂಗೆ ಹಾಕಿರೆ ಬಂದ್ರೆ ಮಹಾರಾಜ ಎಲ್ಲ ಕೆದರಿಕೆ ತಿಂತಾವು, ಹೊಳ ತಿಂತಾವು, ಹಾವಾ ನೋಡ್ರಿ ಅಟ್ಯಾಕ್ ಮಾಡೋದು ನೋಡಿದ್ದೀವಿ ನಾವು. ಮತ್ತು ಪಾಪ ಇಲ್ಲದ ಪಿಂಡಿ ಹೆಂಗೆ ರೀ ಅನ್ಬೋದು? ಪಾಪದ ಪಿಲ್ ಅಂದ್ರೆ ಅದು ಹಿಂಸ ಮಾಡಂಗಿಲ್ಲ ಅಂತಲ್ಲ. ಯಾವ ಅಪೇಕ್ಷೆಯಿಂದ ಅದಕ್ಕೆ ಪಾಪ ಇಲ್ಲದ ಪಿಂಡ ಅಂತ ಕೇಳಿದ್ರೆ, ಗಂಡು ನವಿಲು ನೃತ್ಯ ಮಾಡ್ತದೆ, ಕುಣಿದು 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 ಇಷ್ಟು ಆನಂದ ಆನಂದ ಆಗ್ತದೆ. ಆನಂದ ಬಾಷ್ಪ ಬಂದಾಗ ಹೆಣ್ಣು ನವಿಲು ಆ ಗಂಡು ನವಿಲಿನ ಕಣ್ಣೀರು ಕುಡಿದ್ರೆ ಆ ಹೆಣ್ಣು ನವಿಲು ಗರ್ಭಧಾರಣ ಆಗ್ತದೆ. ಅದೇ ಪಾಪ ಇಲ್ಲದ ಪಿಂಡ, ಅದು ಭೋಗ ಮಾಡೋದಿಲ್ಲ. ಅದಕ್ಕೆ ಈ ನವಿಲು ಗರಿ ಒಳಗೆ 5 ಮುಖ್ಯ ಪ್ರಮುಖ ಗುರುಗಳು ಅದಾವು: ಸುಂದರತ, ಅಗ್ರಾಹ್ಯತ, ಅಪರಿಗ್ರಹತ, ಕೋಮಲತ. ಈ ವಿದ್ಯಮಾನ ಗುಣಗಳು ಇರೋದರಿಂದ ಜೀವಿಗಳ ರಕ್ಷಣೆಗಾಗಿ ಸಂಯಮೋಪಕರಣವಾಗಿ ಜೈನ ಮುನಿಗಳು ಉಪಯೋಗ ಮಾಡ್ತಾರ ಅನ್ನೋದ್ರಿಂದ ಹೆಚ್ಚು ಸೂಕ್ಷ್ಮದ ರಾಷ್ಟ್ರೀಯ ಪಕ್ಷಿ ನವಿಲು. ಜೈನ ಸಿದ್ಧಾಂತಕ್ಕೆ ಅದಕ್ಕೆ ಎಷ್ಟು ಬೇಸ್ ಆಧಾರ ಅದ ಅಂತಕ್ಕಂಥ ಚಿಂತನೆ ಮಾಡ್ತಕ್ಕಂಥದ್ದು. ವಸ್ತ್ರವನ್ನ ತ್ಯಾಗ ಮಾಡ್ತಾರೋ, ನಾವು ಹೋಗಾಗ ಪಾಕೆಟ್ ಕೊಡ್ತಾರೋ ವಿಚಾರ ಮಾಡ್ತೀನಿ ಅಂದ್ರೆ, ಪಾಕೆಟ್ದಾಗ ರೊಕ್ಕ ಎತ್ತಾರು, ನಂಗೆ ಗಾಡಿ ಬೇಕು, ಬಿಸಿಲೇ ನೀರು ಬೇಕು, ತಂಡ ಎತ್ತಿರ ಹೊಚ್ಕೊಳಕ್ಕೆ ಹಾಸ್ಕೊಳಕ್ಕೆ ಎಲ್ಲ ನಮ್ಗೆ ಸೃಷ್ಟಿ ಮೀರಿಗತಿ. ಆದ್ರೆ ಜೈನ ಮುನಿಗಳು ಹೆಂಗೆ ಹುಟ್ಟ್ಯಾರ ಅದರ ರೂಪದಾಗ ಇರ್ತಾರ, ಎಲ್ಲ ಪರಿಸರಗಳ ಸರ್ ಮಾಡ್ತಾರ, ಸರ್ವಸ್ವವನ್ನು ತ್ಯಾಗ ಮಾಡ್ತಾರ ಅನ್ನೋದ್ರಿಂದ ತ್ಯಾಗ ಅತ್ಯಂತ ಶ್ರೇಷ್ಠ. ಅನಂತ ತ್ರಿವರ್ಣದ ಎಲ್ಲಕ್ಕಿಂತ ಮ್ಯಾಲೆ ಎದಕ್ಕಿಟ್ಟಾರು? ತ್ಯಾಗಕ್ಕೆ ಸ್ಥಾನ ಇಟ್ಟಾರು. 1 ಕೋಟಿ ರೂಪಾಯಿ ದಾನ ಮಾಡಿದವ್ರದ್ದು ಎಲ್ಲೇ ಅರಿಗೆ ಕೊಟ್ಟದ್ ನೋಡಿರಿ. ಓಂ ರೀ 1 ಕೋಟಿ ರೂಪಾಯಿ ದಾತಾರೇಪ್ಯೋ ಅನರ್ಘ್ಯ ಪದ ಪ್ರಾಪ್ತ ಯಾರಿಗೆ ಯಾವಾಗ ನೋಡಿರಿ? ಕೋಟೆಲ್ಲ 6 ಗಂಡದ ಸಂಪತ್ತಿ ಎಲ್ಲ ತ್ಯಾಗ ಮಾಡೋ ಪೂಜೆ ಮಾಡಂಗಿಲ್ಲ. ಕರೆ ಈ ಮೈ ಮ್ಯಾಗಿನ ಅರಿವಿ ತಗ ದಿಗಂಬರ ಆದ್ರ ದೇವಾನು ದೇವತೆಗಳ ಸಹಿತ ಪೂಜೆ ಮಾಡ್ತಾರ, ಯಾಕಂದ್ರೆ ತ್ಯಾಗ ಪೂಜನೀಯದ. ದಾನ ವ್ಯವಹಾರ ಧರ್ಮ ಆದ್ರೆ ತ್ಯಾಗ ನಿಶ್ಚಯ ಧರ್ಮದ. ಅಂತ ಪರಮ ದಿಗಂಬರತ್ವವನ್ನ ಪರಿಪೂರ್ಣ ತ್ಯಾಗವನ್ನ 100 ವರ್ಷದಿಂದ ಆಚಾರ್ಯ ಶಾಂತಿ ಸಾಗರ್ ಮಾಡಾದ್ರು ಈ ಪವಿತ್ರ ಎನ್ನಾಳ್ ಗ್ರಾಮದಿಂದ ಶುರು ಮಾಡ್ರು. ಅಂತ ಪವಿತ್ರ ಸ್ಥಾನ ನಾವು ಬಂದು ಗೊತ್ತೀವಂದ್ರ ಸುಕೃತ್ ಪುಣ್ಯ ಮಾಡೀವಿ. ಅದಕ್ಕೆ ಮ್ಯಾಗಿದ್ದ ತ್ಯಾಗ ನಡೋ ಬೆಳೆಯವರ್ಣ ಶಾಂತಿಯ ಸಂಕೇತ. ಎಲ್ಲರಿಗೂ ಏನ್ ಬೇಕಾಗೈತಿ? ಏನ್ ಬೇಕಾಗೈತಿ? ಶಾಂತಿ ಬೇಕಾಗಿತ್ತು, ಸಂತೃಪ್ತಿ ಬೇಕಾಗಿತ್ತು. ಇವಾಗ ಸಣ್ಣ ಉದಾಹರಣೆ ಹೇಳ್ತೀನಿ, ಯಾಕಂದ್ರೆ ಇನ್ನು ಡಿಸೆಂಬರ್ ಸಪ್ಪಂದು ಬರಾಕತ್ತಾರ ಇವರ ಪೊಲೀಸರ ಇವರ ಪಿ ಎಸ್ ಐ ಯಾರಿಗೂ ಗೊತ್ತಾಗಂಗಿಲ್ಲ. ಏನಾರು ತಪ್ಪು ಮಾಡಿದ್ ಗೊತ್ತಾತು? ಗೊತ್ತಾಯ್ತಲ್ಲ, ಅಂಥದ್ದು ಅಹಿತಕರ ಘಟನೆ ಮಾಡೋದಿಲ್ಲ. ಅದಾಗ ನಾವು ನಡೀನು ಅಂತಕ್ಕಂಥ ಸಂಕಲ್ಪ ಮಾಡಿ ಹೆಜ್ಜೆ ಇಡೋದದ. ಅದಕ್ಕೆ ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಹೌದಲ್ಲ,
ಯಾವುದೇ ಮೇ ಹೊತ್ತು ಮಹಿಳಾ ದಿನಾಚರಣೆ ಸಂಖ್ಯೆ ಆರ್ಧತೆ ನೋಡಿ ಇಲ್ಲಿ ನಿಮ್ದು ಐತಿ. ಹಾ, ಈ ಕಡೆ ತುಂಬಿ ಮತ್ತೆ ಈ ಕಡೆ ಬಂದಾರ. ಮಹಿಳಾ ದಿನಾಚರಣೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ಲಕ್ಷ ತಿಳಿಗಳೆಲ್ಲ. ಒಬ್ಬಕ್ಕೆ ತಾಯಿ ಮಗುವಿನ ಕರ್ಕೊಂಡು ಗೋವಾಕ್ ಹೋಗಿದ್ಲು. ಗೋವಾ ಬೀಚ್ ಒಳಗ ಅಲ್ಲಿರ್ತಕ್ಕಂಥ ನಿಸರ್ಗದ ಆನಂದ ಸವಿಬೇಕು, ಮಗುವಿಗೆ ತೋರಿಸ್ಬೇಕು ಅಂತ ತಿಳ್ಕೊಂಡ ಸಮುದ್ರದ ದಡದಲ್ಲಿ ಮಗುವನ್ನು ತೆಗೆದುಕೊಂಡು ಹೋಗಿದ್ಲು. ಅದು ಸಾಯಂಕಾಲದ ಸಮಯ ಇತ್ತು, ಸುಮಾರು 5 ಗಂಟೆ ಆಗಿತ್ತು. ಸೂರ್ಯ ಪಶ್ಚಿಮಾಚಲದಲ್ಲಿದ್ದ, ಸೂರ್ಯನ ಕಿರಣಗಳು ಸಮುದ್ರದಲ್ಲಿ ಬಂಗಾರ ವರ್ಣದ ಆಕಾರ ಪಡ್ಕೊಂಡಿತ್ತು, ಬಹಳ ಸುಂದರವಾಗಿ ದೃಶ್ಯ ಕಾಣ್ತಿತ್ತು. ಅದನ್ನು ತೋರಿಸ್ತಾ ತೋರಿಸ್ತಾ ಮಗನ ಕರ್ಕೊಂಡು ತಾಯಿ ಬಂದು ಸೈಗಳ, ಅನೇಕ ಮಕ್ಕಳು ಹುಡುಗರೆಲ್ಲ ಸೇರಿದ್ರು, ಬಹಳ ಜನ ಬಂದಿದ್ರು. ತಾಯಿ ಒಂದ್ ಕಡೆ ಮಗು ನೋಡ್ಕೋತ ಗೊತ್ತಲ್ಲ, ಅಷ್ಟಾಗಿ ಮೇಲೆ ಬಿದ್ದಿದ್ದು ಅತ್ಯಂತ ವಿಕೃತ ರೂಪಕ್ಕೆ ಕಾಣಿಸ್ತಿತ್ತು, ಕಾಲು ಬೀಸಿತ್ತು. ಅಂತ ಸಮಯದಾಗ ಬರಬೇಡಿ ಬರಬೇಡಿ ಈ ಕಡೆ ಬರಬೇಡಿ ಅಂತ ತಗೊಂಡು ಇಗೋ ಬ್ಯಾಗ್ ಶುರು ಮಾಡಿ. ಅವಾಗ ಈ ಮಹಿಳೆ ಧೈರ್ಯದಿಂದ ಕೇಳ್ತ, ಅಮ್ಮ ನೀ ಯಾರು, ಯಾಕೆ ಬರಬೇಡ ಅಂತಿ, ಕಾರಣ ಏನ? ಇವರೆಲ್ಲ ಮಕ್ಕಳಿಗೆ ಹುಚ್ಚಿ ಪಟ್ಟಕ್ಕಂಥದ್ರೆ ಕಲ್ಲು ಅಗ್ಗಿ ಹಾಕ್ತಿ ಹೇಳ್ತಾರೋ, ಬರಬೇಡಿ 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 ಕಲ್ಲು ಗಿತ್ ನೋಡ್ ಮತ್ತೆ ಕಲ್ಲು ತಗೊಂಡಿರ್ತಾಳೋ. ಅವಾಗ ಹಿಂಸೆ ಇರ್ತಾಳೆ, ಯಾಕಮ್ಮ ಯಾಕೆ ಬರಬಾರ್ದು ಅಂತ. ಅವಾಗ ತಾಯಿ ಹುಚ್ಚು ರೂಪದಾಗಿರ್ತಕ್ಕಂಥ ತಾಯಿ ಹೇಳ್ತಾಳ, ಬರಬೇಡಿ ಬರ. ಅವಾಗ ಈ ಮಗುವಿನ ತಾಯಿ ಮನಸ್ಸು ಪರಿವರ್ತಕ್ಕಂದ, ಅವಳು ಹುಚ್ಚಲ್ಲೋ ಅವಳು ಹುಚ್ಚಲ್ಲೋ, ನಿಮ್ಮ ಸುಖ ವಯಸ್ಸಾಗ್ತಾಳು, ಸಣ್ಣ ಸಣ್ಣ ಮಕ್ಕಳ ಕಾಲ ಕಾಲು ಮುಳುತ್ತೇನೋ ಕಾತು ಚುಚ್ಚಬಾರ್ದತ್ತ, ನಿಮಗೆ ಬರಬಾರ್ದು ಅಂತ ಮಾಡಾಕಿದ್ದಾಳು, ಆಕಿ ಮನಸ್ಸು ಹಿಡಿದು ಆಡ್ದತ್ ನೋಡಿ, ಆಕಿ ಹುಚ್ಚಲ್ಲ ನಿಜವಾಗ್ಲೂ ಮಾನವೀಯ ಮೌಲ್ಯ ಇರ್ತಕ್ಕಂಥ ಮಹಿಳೆ ಅದಾವಳು ಅಂತ ಅಂದ್ರು. ಹೊಕ್ಕಿರಲ್ಲ ಇಲ್ಲ ನಡೀತಿರಲ್ಲ ಕಲ್ತು ತಗೊಂಡು ಬೆನ್ನ ಹತ್ತಕ್ಕೆ ಹಿಂಗಾಗಿ ಜನ ಏನ್ ತಿಳ್ಕೊಂಡ್ರಕಿನ ಹುಚ್ಚಿನ ತಿಳ್ಕೊಂಡಿದ್ರು. ಕರೆ ಅರ್ಥದಾಗ ಹುಚ್ಚಿದ್ದಿದ್ದಿಲ್ಲ, ಈ ಜಗದ ಬಂದವ್ರು ಖಾಲಿ ಕಾತು ಚುಚ್ಚಿ ನೋವು ಆಗ್ಬಾರ್ದಂತಕ್ಕಂಥ ಮಾವನೇ ಭಾವನೆ ಇಟ್ಕೊಂಡ ಸ್ವಚ್ಛತಾ ಮಾಡ್ತಕ್ಕಂಥ ಕಾರ್ಯ ಮಾಡ್ತಿದ್ಲು. ಅದಕ್ಕೆ ಮಹಿಳೆ ಒಳಗಿರ್ತಕ್ಕಂಥ ವ್ಯಕ್ತಿತ್ವ ಭಾವನ ಚಲೋ ಇತ್ತಂದ್ರೆ ಸರ್ವಸ್ವ ಚಲೋ ಆಗತ್ತಂತ. ಮನೆಯೊಳಗ ಮಹಿಳೆ ಇರ್ತಕ್ಕಂಥ ಪಾತ್ರ ಗೃಹಿಣಿ ಪಾತ್ರ ಅಗ್ರಗಣ್ಯ ಪಾತ್ರದ. ತಂದೆ ಪರಿಗೂ ಆಯಾ ಸ್ಥಾನದಾಗ ಇಡ್ಕೊಂಡ, ತಂದೆ ಜೊತೆ ಮಗಳಾಗಿ, ಮಾವನ ಜೊತೆ ಸೊಸಿಯಾಗಿ, ಪತಿಯ ಜೊತೆಗೆ ಪತ್ನಿಯಾಗಿ, ಮಗನಿಗೆ ತಾಯಿಯಾಗಿ, ಮೊಮ್ಮಕ್ಕಳಿಗೆ ಅಜ್ಜಿಯಾಗಿ, ಯಾವ್ಯಾವ ಸ್ಥಾನದಲ್ಲಿ ಯಾವ ರೂಪದಾಗಿ ಇದ್ಕೊಂಡ, ಯಾರ್ಯಾರ ಆರೈಕೆ ಪಾಲನೆ ಪೋಷಣೆ ಮಾಡಬೇಕು. ಈ ಕಾಲದ ಭಗವಂತರಂತೂ ಮಾತಾಡೋದಿಲ್ಲ, ಭಗವಂತರು ಯಾರಿಗೆ ಆಶ್ರಯ ಕೊಡೋದಿಲ್ಲ, ಬಿದ್ದವ್ರ ಎತ್ತೋ ಕೆಲಸ ಭಗವಂತಂತೂ ಮಾಡೋದಿಲ್ಲ. ಭಗವಂತರು ಶಿಲಾ ರೂಪದಾಗದಾರ. ಆ ಭಗವಂತರು ಎಲ್ಲ ರೂಪ ಎಲ್ಲಿ ನೋಡ್ಬೇಕಂದ್ರೆ ಜನನ ಕೊಟ್ಟಂತ ತಾಯಿಯೊಳಗೆ ನೋಡ್ಬೇಕು. ತಾಯಿಯಲ್ಲಿ ಸರ್ವಸ್ತು ಗುಣ ಇರ್ತಾವ. ತಾಯಿ ಕಳ್ಳು ಬಹಳ ಸೂಕ್ಷ್ಮ ಅಂತಕ್ಕಂಥದ್ದು, ತಾಯಿಯ ವಾತ್ಸಲ್ಯ ಬಹಳ ಸೂಕ್ಷ್ಮ ಅಂತದ್ದು. ಅಂತ ತಾಯಿ ವಾತ್ಸಲ್ಯ ಪಡೆದಂತ ಮಹಿಳೆಯರು ಇವತ್ತು ವಿಶ್ವ ಮಹಿಮಾ ತುಮಾರಿ ಜಗ ಮೇ ನ್ಯಾರಿ, ಜಗ ಮೇ ನ್ಯಾರಿ ಮೇರೆ ಮಹಾವೀರಾ. ಮಹಿಮಾ ತುಮಾರಿ ಜಗ ಮೇ ನ್ಯಾರಿ, ಜಗ ಮೇ ನ್ಯಾರಿ ಮೇರೆ ಮಹಾವೀರಾ. ಮಹಿಮಾ ತುಮಾರಿ. ಅನಿಲ್ ಕಲ್ಲಪ್ಪ ಚೌಗುಲೆ, ಅಬ್ದುಲ್ಲಾ ತಾಲೂಕಾ ಶಿರೂರು ಜಿಲ್ಲಾ ಕೊಲ್ಹಾಪುರ ಮಹಾರಾಷ್ಟ್ರದಿಂದ ಬಂದವ್ರಿ. ನಾವು ಮಹಾರಾಜರು ಪರಮ ಭಕ್ತರಿ. ಇಲ್ಲಿ ಎರ್ನಾಳ ಪೂಜೆ ನಡೆದೈತಿ. ಶಾಂತಿ ಸಾಗರ್ ಮಹಾರಾಜರ ಜನ್ಮ ಶತಾಬ್ದಿ ದಿವಸ ಪೂಜೆ 29 ಫೆಬ್ರವರಿ ಇಂದು 8 ಮಾರ್ಚ್ ತನಕ ಇನ್ನು ಶೇವಡ ದಿವಸ ಐತೆ ರೀ ಪೂಜೆ. ಐತಿಹಾಸಿಕ ಏಕದಮ್ ಜೋರದಾಗ ಮಟ್ಟದಾಗ ಪೂಜೆ ಐತೆ ರೀ. ಮಂದಿ ಮಹಾರಾಷ್ಟ್ರದಂದೆಲ್ಲ, ಮಹಾರಾಷ್ಟ್ರ ಕರ್ನಾಟಕ ದತ್ವಾಡ್ ದಾನವಾಡ್ ಹೆರವಾಡ್ ಲಾಟ್ ಅಬ್ದುಲ್ಲಾಟ್ ಶಿವನಕೊಡಿ ಮಾನ್ಕಾಪುರ್ ಕೋರೋಚಿ ಹೇರ್ಲೆ ಈ ಊರ್ದಿಂದ ಜನ ಭರ್ಪೂರ್ ಮಂದಿ ಬಂದವ್ರಿ. ಭರ್ಪೂರ್ ಭಕ್ತರು ಅಲ್ಲಿ. ಇದು ಪೂಂಜಿ ಮಹಾರಾಜಗಳು ಅಗದಿ ಇತ್ರಲೆ ಅಂದ್ರೆ ತಿಳಿಸಿ ಧರ್ಮ ಏನೈತಿ, ಜೈನ ಧರ್ಮ ಏನೈತಿ ಅಗದಿ ಸೋಪೆ ಭಾಷೆದಾಗ ಎಲ್ಲರಿಗೆ ಸರ್ವಸಾಮಾನ್ಯ ಮನುಷ್ಯಾಗ ತಿಳಿಬೇಕು ಹಿಂಗೆ ತಿಳಿಸಿ ಹೇಳ್ಯಾರ.
ಮೈ ಇಷ್ಟು ಆನಂದದಾಗ ಅಂದ್ರೆ ಕಂಟಾಯಕ್ಕೆ ಒಟ್ಟು ಬಂದಿಲ್ಲ ಇಷ್ಟು ಸಂತೋಷ ಇದೆ ಹಾಂ. ಈ ಥರಾಗ ಇಲ್ಲಿ ಎರ್ನಾಳದಾಗ ಇತರ ಇತರ ಊರಾಗ ಎಲ್ಲ ಸಮಾಜದ ಮಂದಿ ಇತರ ಭರ್ಪೂರ್ ಮಾಡಿದವು. ಎರ್ನಾಳದಾಗ ಇಲ್ಲಿ ಮುಸ್ಲಿಂ ಸಮಾಜ ಸುದ್ದ ಮಂದಿ ಭರ್ಪೂರ್ ಸೇವೆ ಮಾಡಿದವು. ಇತರ ಸಮಾಜದ ಎಲ್ಲ ಮಂದಿ ಲಿಂಗಾಯತ್ ಇರಲಿ ಮುಸ್ಲಿಂ ಇರಲಿ ಎಸ್ ಸಿ ಇರಲಿ ಎಲ್ಲ ಮಂದಿ ಇದ್ರ ಪೂಜಾ ಸಹಭಾಗಿತ್ವ ಭರ್ಪೂರ್ ಸಹಕಾರ ಮಾಡಿದ್ರು. ಈಗ ನಾನು ಅಜಿತ್ ಅಪ್ಪಸ ಚೌಗುಳೆ ಮುಕ್ಕಾಂಪೋಸ್ಟ್ ಅಬ್ದುಲ್ಲಾ ತಾಲೂಕು ಶಿರೋ ಜಿಲ್ಲಾ ಕೊಲ್ಹಾಪುರ್. ಮಹಾರಾಜಿಂಚ್ಯಾ ಸಾನಿಧ್ಯಮಧ್ಯೆ 29 ಫೆಬ್ರುವಾರಿ ತೆ 8 ಮಾರ್ಚ್ಪರ್ಯಂತ एक ऐतिहासिक प्रथमाचार्य आचार्य चक्रते आचार्य शांतिसागर महाराजांचे जन्मशताब्दी 100 वर्ष पूर्ण शतक महोत्सवाच्या ह्याच्यामुळे इथं एक ऐतिहासिक पंचकल्याण पूजा झाली आहे. त्या पूजेमध्ये महाराष्ट्र कर्नाटक आणि आजूबाजूच्या सर्व ह्याच्यातून राज्यातून भरपूर संख्येने झाले आणि एक ऐतिहासिक असं पंचकल्याण पूजा झालेलं आहे. जय जिने. माझं नाव विद्यासागर उपाल चौगुले. आम्ही कोल्हापूर जिल्ह्यातील अब्दुलाट गावातून आलेलो आहोत, शिरोळ तालुक्यातून. तर महाराजांनी म्हणजे या शांतसागर दीक्षा शताब्दीच्या निमित्तानं इथं पूजा घेतलेली आहे, पंचकालीन एक पूजा. आणि शांतसागर महाराज ह्या जैन धर्माच्या ह्याच्यात त्यांचा काय रोल होता आणि त्यांची काय ओळख होती, ती ओळख चांगल्या पद्धतीने सगळ्या लोकांना, भाविकांना, अगदी इथल्या श्रावकांना, श्राविकांना अगदी महत्त्वाचं म्हणजे त्यांच्या मार्गानं चालावं ह्या पद्धतीनं त्यांनी ते किती म्हणजे सूक्ष्म आहे आणि किती चांगलं आहे हे सगळं व्यवस्थित पटवून, आणि जैन धर्म काय आहे आणि जैन धर्माची आवश्यकता काय आहे हे सगळं व्यवस्थितपणे सगळं महाराजांनी सविस्तर पद्धतीनं मांडलेलं आहे. ते श्रावकांनी आणि इतर धर्मियांनी पण ते आपल्या जीवनात आचरण केला तर तो फार मोठा त्यांचा म्हणजे त्याचं पुण्याचा बंद होईल आणि ते त्यांचं जीवन उज्ज्वल पद्धतीनं होईल हे मी अगदी खात्रीपूर्वक सांगतो. एवढंच निकले गुरुवर नाम तुम्हारा, ओ नाम तुम्हारा. रोम रोम से निकले गुरुवर नाम तुम्हारा, ओ नाम तुम्हारा. रोम रोम से निकले गुरुवर नाम तुम्हारा, ओ नाम तुम्हारा. समव शरण में आकर मैंने मन से तुम्हें पुकारा. रोम रोम से, रोम रोम से निकले गुरुवर नाम तुम्हारा, ओ नाम तुम्हारा. माता पिता तुम मेरे सच्चे मित्र हमारे, सारी दुनिया छोड़ी आए तेरे बारे. ओ माता पिता तुम मेरे सच्चे मित्र हमारे, सारी दुनिया छोड़ी आए तेरे बारे. अंजन जैसा पापी तारा सबके मिले सहारा. रोम रोम से, रोम रोम से निकले गुरुवर नाम तुम्हारा, ओ नाम तुम्हारा. रोम रोम से निकले गुरुवर नाम तुम्हारा, ओ नाम दुखवा बाधा पल भर में मिट जाए. ओ, मन मंदिर में आके ज्ञान की ज्योति जलाए. रोग दुखवा बाधा पल भर में मिट जाए. भक्ति में शक्ति है ऐसा कहता है जग सारा. रोम रोम से, रोम रोम से निकले गुरुवर नाम तुम्हारा, ओ नाम तुम्हारा. रोम रोम से निकले गुरुवर नाम तुम्हारा, ओ नाम तुम्हारा.
केसरिया आज हमारे रंग केसरिया 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 आज हमारे रंग केसरिया 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 आज हमारे रंग केसरिया केसरिया चौबीस तीर्थंकर है केसरिया 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 आज हमारे रंग केसरिया बाहुबली
बाहुबली से कहना तेरे भक्त आ रहे, बाहुबली से कहना तेरे भक्त आ रहे। पंखिड़ा हो पंखिड़ा, पंखिड़ा हो पंखिड़ा। पुजारी भाई जल्दी आओ रे, पुजारी भाई जल्दी आओ रे। गोमटेश्वर के अभिषेक को जल ले लाओ रे, गोमटेश्वर के अभिषेक को जल ले लाओ रे। छान करके पानी लाओ कलशा लाओ रे, छान करके पानी लाओ कलशा लाओ रे। भुज बलि के सिर पे मंगल कलशा ढालो रे, भुज बलि के सिर पे पंखिड़ा हो पंखिड़ा, पंखिड़ा हो पंखिड़ा। मेरे देश के भक्त जनों जल्दी आओ रे, सुंदर पहाड़े पे चढ़ो रे, सुंदर पहाड़े पे चढ़ो रे। सुगंध गंधा सर्व औषधि लेके आओ रे, सुगंध गंधा सर्व औषधि लेके आओ रे। पंचामृत अभिषेक करके धन्य मानो रे, अभिषेक करके धन्य मानो रे। पंखिड़ा हो पंखिड़ा, पंखिड़ा हो पंखिड़ा। भक्ति अली पूजी सी भाव गई, नैनियों में अनुभी नगो
ಕರ್ನಾಟಕ ಕೀರ್ತಿ ಶಿಖರ ಗೋಮಠ, ಕರ್ನಾಟಕ ಕೀರ್ತಿ ಶಿಖರ ಗೋಮಠ, ಮೂಜಗಕ್ಕೆ ಶಾಂತಿ ಸಾರ್ವ ಗೋಮಠ, ಮೂಜಗಕ್ಕೆ ಶಾಂತಿ ಸಾರ್ವ ಗೋಮಠ, ಕರ್ನಾಟಕ ಕೀರ್ತಿ ಶಿಖರ ಗೋಮಠ, ಕರ್ನಾಟಕ ಕೀರ್ತಿ ಶಿಖರ ಗೋಮಠ, ಮೂಜಗಕ್ಕೆ ಶಾಂತಿ ಸಾರ್ವ ಗೋಮಠ, ಮೂಜಗಕ್ಕೆ ಶಾಂತಿ ಸಾರ್ವ ಗೋಮಠ. ಪುರದಿ ನೀನು ದಿಟ್ಟ ರಾಜ್ಯವಾಡಿದೆ, ದರ್ಪದಿಂದ ಮೆರೆದು ನಲಿದು ಸೋದರನ ಜಯಿಸಿದೆ, ರಾಜಭೋಗ ತೊರೆದು ನೀನು ತಪಸ್ಸಿಗೆ ನಡೆದೆ, ರಾಜಭೋಗ ತೊರೆದು ನೀನು ತಪಸ್ಸಿಗೆ ನಡೆದೆ, ಪುಣ್ಯ ಪುರುಷ ಜಗಕ್ಕೆ ಪ್ರಥಮ ಮೋಕ್ಷಗಾಮಿಯಾದೆ, ಪುಣ್ಯ ಪುರುಷ ಜಗಕ್ಕೆ ಪ್ರಥಮ ಮೋಕ್ಷಗಾಮಿಯಾದೆ. We'll be right back.
ಚಾವುಂಡರಾಯರ ಬೆಳಗೊಳದ ಗೋಮಠ, ಭೈರವರಸ ನಿರ್ಮಿಸಿದ ಕಾರ್ಕಳದ ಗೋಮಠ, ಕಲಾಸಿರಿಯ ಅಜಿಲರ ವೇಣೂರಿನ ಗೋಮಠ, ಕಲಾಸಿರಿಯ ಅಜಿಲರ ವೇಣೂರಿನ ಗೋಮಠ, ವೀರೇಂದ್ರರ ಸಾಹಸದ ಧರ್ಮಸ್ಥಳದ ಗೋಮಠ, ವೀರೇಂದ್ರರ ಸಾಹಸದ ಧರ್ಮಸ್ಥಳದ ಗೋಮಠ, ದೇಶ ದೇಶ ಜನರ ಮನದಿ ನಿನ್ನ ಮಹಿಮೆ ಹರಡಿಹೆ, ಚಳಿಯ ಮಳೆಯ ಬಿಸಿಲ ಧಗೆಯ ಸಹಿತ ಶಕ್ತಿ ಪಡೆದಿಹೆ, ಸರ್ವರ ದರ್ಶನಕ್ಕೆ ಕಲ್ಲು ಗುಡ್ಡ ಏರಿ ನಿಂತೆ, ಸರ್ವರ ದರ್ಶನಕ್ಕೆ ಕಲ್ಲು ಗುಡ್ಡ ಏರಿ ನಿಂತೆ, ಇಳೆಯ ಬೆಳಗಿ ತಪಸಿ ನೀನು ತ್ಯಾಗಿ ಪೂಜನಾದೆ, ಇಳೆಯ ಬೆಳಗಿ ತಪಸಿ ನೀನು ತ್ಯಾಗಿ ಪೂಜನಾದೆ, ಕರ್ನಾಟಕ ಕೀರ್ತಿ ಶಿಖರ ಗೋಮಠ, ಕರ್ನಾಟಕ ಕೀರ್ತಿ ಶಿಖರ ಗೋಮಠ, ಮೂ ಜಗಕ್ಕೆ ಶಾಂತಿ ಸಾರ್ವ ಗೋಮಠ, ಮೂ ಜಗಕ್ಕೆ ಶಾಂತಿ ಸಾರ್ವ ಗೋಮಠ, ಜೈ ಜಿನೇಂದ್ರ ಎಲ್ಲರಿಗೂ. ನನ್ನ ಹೆಸರು ಸತೀಶ್ ಕುಮಾರ್ ಜೈನ್ ಅಂತ. ನಮ್ಮದು ಮೂಲತಃ ಬ್ಯಾಂಗ್ಳೂರು. ಇಲ್ಲಿ ಯಾಕೆ ಬಂದಿರಿ, ಏನು ಮಾಡ್ತೀರಿ? ನಾನು ಆ್ಯಕ್ಚುಲಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಇದ್ದೀನಿ, ಬಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಮೈಸೂರು ಯೂನಿವರ್ಸಿಟಿಯಿಂದ, ಮತ್ತು ಎಮ್ ಎಸ್ ಮೈಕ್ರೋ ಎಲೆಕ್ಟ್ರಾನಿಕ್ಸ್ ಬಿಟ್ಸ್ ಪಿಲಾನಿಯಿಂದ ಮಾಡಿದ್ದೀನಿ. ಎಲ್ಲಿ, ಯಾವ ಎಮ್ ಎಸ್ ಎಲ್ಲಿ ಬಿಡಿದ್ರಿ? ನಾನು ಬಿಟ್ಸ್ ಪಿಲಾನಿ, ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಪಿಲಾನಿ, ಪಿಲಾನಿ ರಾಜಸ್ಥಾನ್. ಎಲ್ಲೆಲ್ಲಿ ನೌಕರಿ ಮಾಡಿದ್ರಿ? ನಾನು 1999 ವಿಪ್ರೋ ಜಾಯಿನ್ ಆದೆ, ಕ್ಯಾಂಪಸ್ ಇಂಟರ್ವ್ಯೂಯಿಂದ. ಅಲ್ಲಿ ಜಾಯಿನ್ ಆದಮೇಲೆ ನಾನು ಆರ್ ಎನ್ ಡಿ ಎಲೆಕ್ಟ್ರಾನಿಕ್ಸ್ ಡಿಸೈನ್ ಆರ್ ಎನ್ ಡಿನಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಜೂನಿಯರ್ ಇಂಜಿನಿಯರ್ ಅಲ್ಲಿ ಜಾಯಿನ್ ಆಗಿದ್ದು. ಆಮೇಲೆ ಉತ್ತಮ ಒಮ್ಮೆ ಎಲ್ಲ ಬಿಟ್ಟು ಜೈನ್ ಧರ್ಮಕ್ಕೆ ಫಾಲೋಅಪ್ ಮಾಡಲಿಕ್ಕೆ ಕಾರಣ? ನಾನು ಭಾರತದಲ್ಲಿ ಸುಮಾರು 1999 2004 ಭಾರತದಲ್ಲಿ ಕೆಲಸ ಮಾಡಿದೆ, ಜೂನಿಯರ್ ಇಂಜಿನಿಯರ್, ಸೀನಿಯರ್ ಇಂಜಿನಿಯರ್ ಆಗಿ. ಆಮೇಲೆ ಸೀನಿಯರ್ ಇಂಜಿನಿಯರ್ ಆಗಬೇಕಾದ್ರೆ ನನ್ನ ಒಂದು ಅಸೈನ್ಮೆಂಟ್ಗೆ ಅಂತ ಯು ಕೆ ಕಳಿಸಿದರು. ಕೇಂಬ್ರಿಡ್ಜ್ ಅಂತ ಒಂದು ಊರಿದೆ ಲಂಡನ್ ಹತ್ರ, ಅಲ್ಲಿ ಆಮ್ ಇಂಕ್ ಅಂತ ಹೇಳಿ ಒಂದು ಡಿಸೈನ್ ಕಂಪನಿ ಇದೆ, ಅಲ್ಲಿ ಸುಮಾರು ಒಂದು 3 ಕೆಲಸ ಮಾಡಿದೆ ನಾನು. ಅಲ್ಲಿ ಜೈನ್ ಧರ್ಮ, ದಿಗಂಬರ್ ಜೈನ್ ಧರ್ಮ ಇವತ್ತು ಕೂಡ ಮೂಲತಃ ಇಂಗ್ಲೆಂಡಿನಲ್ಲಿ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಪ್ರಚಾರ ಆಗ್ತಾ ಇಲ್ಲ. ಅಲ್ಲಿ ಈಗ ಒಂದು ಶ್ವೇತಂಬರ್ ಧರ್ಮ ಏನಿದೆ ಅದು ಪ್ರಚಾರದಲ್ಲಿದೆ ಜಾಸ್ತಿ. ಅಲ್ಲಿಂದ ಮತ್ತೆ ನಂತರ ನಾನು ಭಾರತಕ್ಕೆ ಬಂದು ಮತ್ತೆ ನಾನು ಒಂದು ಅಸೈನ್ಮೆಂಟ್ ಮೇಲೆ ಪೆನ್ಸಿಲ್ವೇನಿಯಾಗೆ ಹೋದೆ. ಪೆನ್ಸಿಲ್ವೇನಿಯಾ ಅಂತ ಈಸ್ಟ್ ಕೋಸ್ಟಲ್ಲಿ ಬರುತ್ತೆ ಅಮೆರಿಕಾನಲ್ಲಿ, ಅಲ್ಲಿಗೆ ನನ್ನ ಪರಿವಾರ ಸಹಿತ ನಾನು ಕಂಪನಿ ಮುಖಾಂತರನೇ ಅಲ್ಲಿ ಹೋಗಿ ಒಂದು ಇಂಟರ್ಡಿಜಿಟಲ್ ಅಂತ ಒಂದು ಕಂಪನಿ ಇದೆ ಅಲ್ಲಿ ಕೂಡ ಒಂದು ಸೀನಿಯರ್ ಡಿಸೈನರ್ ಆಗಿ ಅಲ್ಲಿ ಕೊರಿಯನ್ಸ್ ಜೊತೆ, ಸ್ಯಾಮ್ಸಂಗ್ ಕಂಪನಿ ಜೊತೆ, ಕೊರಿಯನ್ಸ್ ಜೊತೆ ಒಂದು ಜಾಯಿಂಟ್ ಪ್ರಾಜೆಕ್ಟಲ್ಲಿ ಕೆಲಸ ಮಾಡಿದೆ. ಅಲ್ಲಿ ಕೂಡ ಅಲ್ಲಿ ಕೂಡ ಜೈನ್ ಧರ್ಮ ಇತ್ತಿಲ್ಲ ನಮಗೆ ಮೂಲತಃ. ಆಮೇಲೆ ಅಲ್ಲಿಂದ ನಂತರ ಕ್ಯಾಲಿಫೋರ್ನಿಯಾಗೆ ಹೋದಾಗ 2009 ನಾನು ಅಲ್ಲಿ ಹೋದಾಗ ಅಲ್ಲಿ ಒಂದು ಮಿಲ್ಪಿಟಾಸಲ್ಲಿ ಒಂದು ದಿಗಂಬರ್ ಜೈನ್ ಮಂದಿರ ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಒಂದು 80 ದಿಗಂಬರ್ ಜೈನ್ ಪರಿವಾರಗಳಿದ್ದಾವೆ. ಯಾವ ದೇಶ? ಅವರು ಆ್ಯಕ್ಚುಲಿ ಭಾರತದ ಹಲವಾರು ಪ್ರಾಂತಗಳಿಂದ ಅಲ್ಲಿ ಹೋಗಿ ನೌಕರಿ ಮಾಡಿ ಅಲ್ಲಿ ಕೆಲವರು ಅಲ್ಲೇ ಪರ್ಮನೆಂಟ್ ರೆಸಿಡೆನ್ಸಿ ತೊಗೊಂಡು ಅಲ್ಲಿನ ನಾಗರಿಕತೆಯೂ ಅವರು ಸ್ವೀಕಾರ ಮಾಡಿ
ಇದು ಕ್ಯಾಲಿಫೋರ್ನಿಯಾ ಹತ್ರ ಮಿಲ್ಪಿಟಾಸ್ ಅಂತ ಇದೆ, ಕ್ಯಾಲಿಫೋರ್ನಿಯಾನಲ್ಲಿ ಸ್ಯಾಂಟಾ ಕ್ಲಾರಾ ಹತ್ರ ಮಿಲ್ಪಿಟಾಸ್ ಅಂತ ಒಂದು ಜಾಗ ಇದೆ. ಅಲ್ಲಿ ಡೈಲಿ ಅಭಿಷೇಕ್ ನಡೆಯುತ್ತೆ ಭಗವಾನರಿಗೆ, ಮಹಾವೀರ್ ಭಗವಾನು, ಶಾಂತಿನಾಥ್ ಭಗವಾನು. ಹಾಂ, ನಾವು ಅಲ್ಲೇ ಫ್ಯಾಮಿಲಿ ಸಹಿತ ಅಲ್ಲೇ ನಾವು ವಾಸವಾಗಿದ್ವಿ. ಆಮೇಲೆ ಅಲ್ಲಿಂದ 2013 ನಾನು ಭಾರತ ದೇಶಕ್ಕೆ ವಾಪಸ್ ಬಂದಾಗ ನನ್ನ ತಂದೆ ಅನಾರೋಗ್ಯ ಆಗಿತ್ತು. ಆಗ ಭಾರತಕ್ಕೆ ವಾಪಸ್ ಬಂದಾಗ ನಮ್ಮ ಅಲ್ಲಿ ಜೈನ ಧರ್ಮ ಸ್ವಾಧ್ಯಾಯ ನಡೀತಾ ಇತ್ತು ಕ್ಯಾಲಿಫೋರ್ನಿಯಾನಲ್ಲಿ. ಅಲ್ಲಿ ನನಗೆ ಭಾಳ ಆಸಕ್ತಿ ಜೈನ ಧರ್ಮದ ಬಗ್ಗೆ ಬಂತು, ಗುರುಗಳ ಬಗ್ಗೆ ಜ್ಞಾನವಾಯಿತು. ಅಲ್ಲಿಂದ ನಾನು ಸಾಕ್ಷಾತ್ ಗುರು ದರ್ಶನ ಮಾಡಿದ ಅಕ್ಕಲ್ತರನಲ್ಲಿ 2013 ಆಚಾರ್ಯ ಸಂತ ಶಿರೋಮಣಿ ಆಚಾರ್ಯ ಗುರುವರ ವಿದ್ಯಾಸಾಗರ್ ಮಹಾರಾಜದು ಅವ್ರದ್ದು ದರ್ಶನ ನನಗೆ ಫೆಬ್ರವರಿನಲ್ಲಿ ಮಾಡಿದೆ. ಅದಾದ ನಂತರ ನನಗೆ ಭಾರತಕ್ಕೆ ಬರೋಕ್ಕೆ ಭಾಳ ಮನಸ್ಸಾಯಿತು. ಇಲ್ಲಿ ಇಲ್ಲ, ನೌಕರಿ ಬಿಡಲಿಲ್ಲ ನಾನು, ಆ ನೌಕರಿನೇ ಇಲ್ಲಿ ಟ್ರಾನ್ಸ್ಫರ್ ಮಾಡಿ ಮತ್ತೆ ಭಾರತಕ್ಕೆ ಹೋಗಬೇಕು. ಇಲ್ಲ ಇಲ್ಲ, ಈಗ ನಾನು ಪ್ರಿನ್ಸಿಪಲ್ ಇಂಜಿನಿಯರ್ ಆಗಿ ಕನ್ಸಲ್ಟಿಂಗ್ ಅಂತ ಮಾಡ್ತಾ ಇದ್ದೀನಿ. ಯಾವ ಕಂಪನಿ? ಅಲ್ಲಿ ಇಂಟೆಲಲ್ಲಿ ಮತ್ತು ಇಂಟರ್ ಡಿಜಿಟಲಲ್ಲಿ ಮತ್ತು ಸಿಸ್ಕೋ ಇಂಜಿನಿಯರಿಂಗ್ ಗ್ರೂಪಲ್ಲಿದ್ದೆ. ಅಲ್ಲಿಂದ ಈಗ ಬ್ಯಾಂಗ್ಳೂರಿಗೆ ಬಂದು ನಮ್ಮದೊಂದು ಬ್ಯಾಂಗ್ಳೂರ್ ಇಂಜಿನಿಯರ್ ಗ್ರೂಪ್ ಅಂತ ಮಾಡಿದ್ದೀವಿ, ಜೈನ್ ದಿಗಂಬರ್ ಬ್ಯಾಂಗ್ಳೂರ್ ಇಂಜಿನಿಯರ್ ಗ್ರೂಪ್ ಅಂಥೇಳಿ. ಇಲ್ಲಿ ಬ್ಯಾಂಗ್ಳೂರಲ್ಲಿ ಯಾರ್ಯಾರು ಹಲವಾರು ಪ್ರಾಂತ್ಯಗಳಿಂದ, ಮಧ್ಯಪ್ರದೇಶ, ಕರ್ನಾಟಕ, ಉತ್ತರ ಪ್ರದೇಶ, ಇಲ್ಲೆಲ್ಲ ಕಡೆಯಿಂದ ಬಂದು ಗ್ರೂಪ್ ಮಾಡಿದ್ದೀವಿ. ಈಗ ನಾನು ಒಂದು SI5 ಅಂತ ಒಂದು ಕನ್ಸಲ್ಟಿಂಗ್ ಕಂಪನಿ ಇದೆ, ಅಲ್ಲಿ ವೈಸ್ ಪ್ರೆಸಿಡೆಂಟಾಗಿ ಒಂದು ಡೈರೆಕ್ಟರ್ ರೋಲಲ್ಲಿ ನಾನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ ಭಾರತದಿಂದನೇ. ಸ್ವಲ್ಪ ಧರ್ಮದ ಕಡೆ ಇರೋದ್ರಿಂದ ನಾನು ಸ್ವಲ್ಪ ಆಸಕ್ತಿ ಸ್ವಲ್ಪ ಆ ಕಡೆ ಕಡಿಮೆ ಮಾಡಿ ಈ ಕಡೆ ಜಾಸ್ತಿ. ಇನ್ಕಮ್ ಕಮ್ಮಿ ಆಗಿರಬೇಕು? ಇಲ್ಲ, ಇನ್ಕಮ್ ಏನು ಕಡಿಮೆ ಆಗಿಲ್ಲ. ನಮ್ಮದೊಂದು ಆಸೆಗಳನ್ನ ಒಂದು ಸೀಮಾ ಮಾಡ್ಕೊಂಡಿದ್ದೀವಿ. ಅದರಿಂದ ಗುರುಗಳ ದರ್ಶನ ಆಗಿ ಗುರುಗಳ ಮಾರ್ಗದರ್ಶನದಿಂದ ನಮಗೊಂದು ಇದು ಸಿಕ್ಕಿದೆ. ಇದು ಅಲ್ಲೂ ಸಿಗ್ತಾ ಇತ್ತಿಲ್ಲ, ಅಲ್ಲಿದ್ದ ಮೋಕ್ಷ ಮಾರ್ಗ ಶುರುವಾಗದೆ ನಮ್ಮ ಭಾರತ ದೇಶದಿಂದ ಅಂತೇಳಿ ಗುರು ಉಪದೇಶ ಸಿಕ್ತು ನಮಗೆ. ಆಮೇಲೆ ಇಲ್ಲಿ ಬಂದು ಕುಲರತ್ನ ಭೂಷಣ್ ಎರ್ನಾಳಕ್ಕೆ ಬಂದಾಗ ಇಲ್ಲಿ ಚಾರಿತ್ರ ಚಕ್ರವರ್ತಿ ಶಾಂತಿಸಾಗರ್ ಮಹಾರಾಜರು ಇಲ್ಲಿ ದೀಕ್ಷೆ ತಗೊಂಡಂಥ ಸ್ಥಳ ಇದು. ಬಹಳ ಪವಿತ್ರವಾದ ಸ್ಥಳ. ಇಲ್ಲಿ 1920 ಇದೇ ದಿನ ಎಂಟನೇ ತಾರೀಕು ಮಾರ್ಚ್ ಅಂದರೆ ಫಾಲ್ಗುಣ ಚತುರ್ದಶಿ ತಿಥಿ ಇವತ್ತಿನ ದಿನವೇ 1920 ಅವರು ದೀಕ್ಷೆ ತಗೊಂಡಿದ್ದ ದಿವಸ. ಅದೇ ದಿವಸದಲ್ಲಿ ಇಲ್ಲಿ ಒಂದು ವಿಜೃಂಭಣೆ ಕಾರಣ ಮಾಡಿ ಒಂದು ಆದಿವೀರ ಭಗವಾನರ ಒಂದು ಪಂಚಕಲ್ಯಾಣ ಭಾಳ ವಿಜೃಂಭಣೆಯಿಂದ ಇಲ್ಲೆಲ್ಲ ಸುತ್ತಮುತ್ತಲು ಎಲ್ಲ ಗ್ರಾಮ ಎಲ್ಲ ಜನರು ಸೇರಿ ಮಾಡಿದರು, ಭಾಳ ಖುಷಿಯಾಯಿತು. ಇಲ್ಲಿ ನಮ್ಮ ಕುಲರತ್ನ ಭೂಷಣ್ ಮಹಾರಾಜರು ಭಾಳ ಸಾನ್ನಿಧ್ಯ ಇದೆ ಎಲ್ಲ ಜನರ ಮೇಲೆ. ಸುಮಾರು ಒಂದು 20 ಇಲ್ಲಿ ಧರ್ಮ ಪ್ರಚಾರ ಭಾಳ. ಈ ಒಂದು ಈಗ ಬಾರ್ಡರ್ ಇಲ್ಲಿ ಬಂದಾಗ ನಮಗೆ ಜೈನ ಧರ್ಮ ಇಲ್ಲಿ ಸ್ಥಿತ ಇರೋದು ನೋಡಿದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ಮಧ್ಯವರ್ಗ ಜನರು ಮತ್ತು ಏಜ್ ಆಗಿರೋ ಜನರು ಕೂಡ ಎಲ್ಲ ಮಂದಿರಕ್ಕೆ ಹೋಗ್ತಾರೆ, ಎಲ್ಲ ಅಷ್ಟಕ್ಕೆ ಮಾಡ್ತಾರೆ, ಅಭಿಷೇಕ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಈ ಥರ ವಾತಾವರಣ ಇವತ್ತಿನ ದಿನ ಮೆಟ್ರೋ ಸಿಟಿಗಳಲ್ಲಿ ಕೂಡ ಇಲ್ಲ. ಭಾಳ ಮೆಟ್ರೋ ಸಿಟಿನಲ್ಲಿ ಧರ್ಮ ಮಾಡೋಕ್ಕೆ ಕೂಡ ಅವಕಾಶ ಕಡಿಮೆ ಆಗಿದೆ. ಯಾಕಂದರೆ ಅಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ, ಮಂದಿರಗಳು ಡಿಸ್ಟೆನ್ಸ್ ಜಾಸ್ತಿ ಇದೆ. ಬಟ್ ಇಂಥ ಗ್ರಾಮದಲ್ಲಿ ಇಲ್ಲಿ ಬೆಳಗಾಂ ಜಿಲ್ಲೆಯಲ್ಲಿ ಮತ್ತು ಈ ಬಾರ್ಡರ್ ಲೈನ್ ಜೈನ್ಸ್ ಏನಂತೀವಿ ಈಚಲ್ ಕರಂಜಿ ಬೌಂಡ್ರಿ ಮಹಾರಾಷ್ಟ್ರ ಜೈನ್ಸ್, ಇಲ್ಲಿ ಧರ್ಮ ಪ್ರಭಾವನೆ ಭಾಳ ಉತ್ಕೃಷ್ಟ ಮಟ್ಟದಲ್ಲಿದೆ. ನಮ್ಮ ಎಲ್ಲ ಆಚಾರ್ಯರು ಇದೇ ಒಂದು ಭೂಮಿನಲ್ಲಿ ಜನ್ಮ ತಾಳಿದ್ದಾರೆ. ಚಕ್ರವರ್ತಿ ಶಾಂತಿಸಾಗರ್ ಮಹಾರಾಜರು, ಸಂತ ಶಿರೋಮಣಿ ಆಚಾರ್ಯ ವಿದ್ಯಾಸಾಗರ್ ಮಹಾರಾಜರು, ಆಚಾರ್ಯ ದೇಶಭೂಷಣ್ ಮಹಾರಾಜರು, ಆಚಾರ್ಯ ವಿದ್ಯಾನಂದ ಮುನಿಗಳು ಎಲ್ಲರೂ ಇದೇ ಭೂಮಿನಲ್ಲಿ ಜನ್ಮ ತಾಳಿ ಇವತ್ತಿನ ದಿನ ಧರ್ಮ ಪ್ರಭಾವನೆ ಮಾಡ್ತಾಯಿದ್ದಾರೆ. ನಮ್ಮ ಆಚಾರ್ಯ ಶ್ರೀ ವಿದ್ಯಾಸಾಗರ್ ಮಹಾರಾಜ್ ಅವ್ರ ಶಿಷ್ಯರು ನಾನು, ಅವರು ಯಾವ ಥರ ಬುಂದೇಲ್ಖಂಡ್ ಒಂದು ಜಾಗ ಮಧ್ಯಪ್ರದೇಶ ಬುಂದೇಲ್ಖಂಡ್ ಜಾಗನ ಯಾವ ಥರ ಧರ್ಮ ಪ್ರಭಾವನೆ ಮಾಡ್ಯಾರ, ಅದೇ ಥರನೇ ಕುಲರತ್ನ ಭೂಷಣ್ ಮಹಾರಾಜ್ ಈ ಪ್ರಾಂತ್ಯದಲ್ಲಿ ಧರ್ಮ ಪ್ರಭಾವ. ಮುಂದೆ ನಮ್ಮ ವಿಷನ್ ಏನಂದರೆ ನಮ್ಮ ಪರ್ಸನಲ್ ವಿಷನ್ ಅಂತ ಹೇಳಿದ್ರೆ ನಮ್ಮದು ಜೈನ ಧರ್ಮಕ್ಕೆ ನಾನು ಹಲವಾರು ದೇಶಗಳಲ್ಲಿ ತಿರುಗಾಡಿದ್ದೀನಿ. ಈ ಧರ್ಮನ ಹೆಂಗೆ ನಾವು ಜಾಸ್ತಿ ಇವತ್ತಿನ ದಿನ ಈ ಕೊರೋನಾ ವೈರಸ್ ಇದೆಲ್ಲ ಬಂದಿರೋದು ಯಾಕಂದರೆ ಅಲ್ಲಿ ಧರ್ಮ ಇಲ್ಲ. ಇವಾಗ ನಾನು ಇಂಗ್ಲೆಂಡಲ್ಲಿದ್ದಾಗ ಅಲ್ಲಿ ಇಂಗ್ಲೆಂಡಲ್ಲಿ ಕೂಡ ಯಾರೂ ಧರ್ಮ ಮಾಡೋರೇ ಇಲ್ಲ. ಅಲ್ಲಿ ಹಲವಷ್ಟು ಜರ್ಮನಿನಲ್ಲೂ ಕೂಡ ಹಲವಷ್ಟು ಚರ್ಚು ಇದೆಲ್ಲ ಬಂದ್ ಮಾಡಲಾಗಿದೆ. ಅಲ್ಲಿ ಜನರು ಎಲ್ಲ ನಾಸ್ತಿಕರಾಗಿದ್ದಾರೆ ಅಲ್ಲಿ. ಓಕೆ, ಅಲ್ಲಿ ಇವತ್ತಿನ ದಿನ ಜನರು ಮದುವೆನೂ ಆಗ್ತಾಯಿಲ್ಲ, ಅಂಥ ಜನಸಂಖ್ಯೆ ಕಡಿಮೆ ಇದೆ, ಅಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ಸೋಷಿಯಲ್ ಫ್ಯಾಬ್ರಿಕ್ ಏನಿದೆ ಆ ದೇಶಗಳಲ್ಲಿ ಯುರೋಪಲ್ಲಿ
ಭಾಳ ಸಮಸ್ಯೆ ಇದೆ. ಈ ಧರ್ಮನ ಅಲ್ಲಿ ಒಂದು ಕೊಡುಗೆಯಾಗಿ ಕೊಟ್ಟರೆ ನಮಗೆ ಅಲ್ಲಿ ಜನರದು ಇದಾಗುತ್ತೆ. ನೀವೇನು ಮಾಡೋದ್ರಿ? ನಾವು ಇದನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗೋಣ ಅಂತಿದ್ದೀವಿ. ಇಂಜಿನಿಯರ್ಸ್ ಗ್ರೂಪಿಂದ ನಾವು ಏನು ಕಾರ್ಯಕ್ರಮ ಮಾಡೋಣ ಅಂತ ಮಾಡಿದ್ದೀವಿ ಅಂದರೆ, ಒಂದು ಇಲ್ಲಿರೋ ಅಂಥ ಸಿಟಿನಲ್ಲಿರೋ ಅಂಥ ಎಸ್ಪೆಷಲಿ ಹುಡುಗ ಹುಡುಗಿಯರಿಗೆ ಒಂದು ಗುರುಕುಲ್ ಸಿಸ್ಟಮ್, ಗುರುಕುಲ್ ಪದ್ಧತಿಯ ಒಂದು ಶಿಕ್ಷಣ ಮಾಡೋಣ ಅಂತೇಳಿ. ಈಗ ನಮ್ಮ ಭಾರತ ಸರ್ಕಾರ ನರೇಂದ್ರ ಮೋದಿ ಅವ್ರದ್ದು ಸರ್ಕಾರದಿಂದ ಒಂದು ಗುರುಕುಲ್ ತೆಗಿಬೋದು. ಹಾಂ, ಒಂದು ಭಾರತೀಯ ಶಿಕ್ಷಾ ಬೋರ್ಡ್ ಅಂತ ಒಂದು ಅಪ್ರೂವ್ ಆಗ್ತಾ ಇದೆ. ಅದೇ ಒಂದು ಕಾರ್ಯಕ್ರಮ ಇದೆ. ನಾನೀಗ ಆಚಾರ್ಯ ಕುಲರತ್ನ ಭೂಷಣ್ ಮಹಾರಾಜ್ ಹತ್ರನೂ ಮಾತಾಡಿದ್ದೀನಿ. ಈ ಇದೊಂದು ಮಹತ್ವವಾದ ಕಾರ್ಯಕ್ರಮ ಇದೆ. ಯಾಕಂದರೆ ಅವ್ರಿಗೆ ನಾವು ಬೆಳಗ್ಗೆ ಧಾರ್ಮಿಕ ಶಿಕ್ಷಣ ಕೊಡೋ ಜೊತೆ ಲೌಕಿಕ ಶಿಕ್ಷಣನೂ ಎರಡೂ ಕೊಟ್ಟರೆ ಎರಡರಲ್ಲೂ ಅಂತ ಒಂದು ನಮ್ಮ ಧರ್ಮ ಉಳಿಯುತ್ತೆ, ಸಂಸ್ಕೃತಿ ಉಳಿಯುತ್ತೆ ನಮ್ಮ ದೇಶದಲ್ಲಿ. ಇದು ವಿಷನ್ ಇದೆ ನಮ್ಮದು. ಇಲ್ಲಿ ಅಂದರೆ ಒಂದು 10 ವರ್ಷ ಅಂತ ಹುಡುಗರಿಗೆ ಒಂದು ಕಾರ್ಯಕ್ರಮ. ನಾವು ಈಗ ಪ್ರಾಂತದಲ್ಲಿ ಒಂದು ಜಾಗ ಹುಡುಕ್ತಾ ಇದ್ದೀವಿ, ಇನ್ನ ಸಿಕ್ಕಿಲ್ಲ ಜಾಗ. ಎಲ್ಲಿ ಬ್ಯಾಂಗ್ಳೂರು ಸೈಡ್ ಮಾಡೋಣ ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಜಾಗದ ಸಮಸ್ಯೆಗಳಿದ್ದಾವೆ. ಬೆಳಗಾವಿ ಜಿಲ್ಲೆನಲ್ಲಿ ಎಲ್ಲಿ ಧರ್ಮ ಜಾಸ್ತಿ ಇದೆಯೋ ಅಲ್ಲಿ ಮಾಡಿದ್ರೆ ನಮಗೆ ಸಹಕಾರನೂ ಸಿಗುತ್ತೆ, ಜನರು ಲೋಕಲ್ ಜನರದ್ದು ಸಪೋರ್ಟ್ ಸಿಗುತ್ತೆ, ಎಲ್ಲ ಬರುತ್ತೆ. ಕರ್ನಾಟಕ ಅಲ್ಲ ಇದು. ಇದು ನಾವು ಹೊರಗಿನಿರೋರು ಜೈನ್ಸ್, ಯಾರು ಫಾರಿನಲ್ಲಿದ್ದಾರೆ, ಯಾರು ಯಾರು ಯುರೋಪಲ್ಲಿದ್ದಾರೆ, ಅಮೇರಿಕಾನಲ್ಲಿದ್ದಾರೆ, ಮತ್ತು ಸಿಂಗಾಪುರಲ್ಲಿದ್ದಾರೆ, ಎಲ್ಲ ಜೈನರು ಮಕ್ಕಳು ಕೂಡ ನಾವು ಮತ್ತು ಭಾರತ ಉತ್ತರ ಭಾರತದಲ್ಲಿ ಎಲ್ಲರಿಗೂ ಒಂದು ಶಿಕ್ಷಣ ಮಾಡಿ ಒಂದು ಈ CBSE ಮೈನ್ ಕರಿಕ್ಯುಲಮ್ ಇದೆ, ಲೌಕಿಕ ಶಿಕ್ಷಣ ಜೊತೆ ಧಾರ್ಮಿಕ ಶಿಕ್ಷಣ ಕೊಡೋಣ ಅಂತ ಹೇಳಿ ಒಂದು ಇದೊಂದು ಕಾರ್ಯಕ್ರಮ ಮನಸ್ಸು ಮಾಡಿದ್ದೀವಿ ನಾವೆಲ್ಲ ಸೇರಿ. ಇದಕ್ಕೆ ಆಚಾರ್ಯಶ್ರೀ ಆಶೀರ್ವಾದ ಇದೆ. ಈಗ ಆಲ್ರೆಡಿ ಒಂದು ಪ್ರತಿಭಾಸ್ಥಲಿ ಅಂತ ಒಂದು ಶಾಲೆ ನಡೀತಾ ಇದೆ, ಬಟ್ ಅದು ಬರೀ ಹೆಣ್ಣುಮಕ್ಕಳಿಗೆ ಸೀಮಿತ ಇದೆ. ಅದು ಜಬಲ್ಪುರಲ್ಲಿದೆ ಈಗ ಸದ್ಯಕ್ಕೆ. ಒಂದು ಶಾಖೆ ಜಬಲ್ಪುರ್ ಮಧ್ಯಪ್ರದೇಶ್ ಅಂತ, ಅದು ಹೆಣ್ಮಕ್ಳಿಗೆ ಮಾತ್ರ ಸೀಮಿತವಾಗಿದೆ, 5ನೇ ಕ್ಲಾಸಿಂದ ಮಾಡ್ತಾ ಇದ್ದಾರೆ. ಒಂದು ಶಾಖೆ ಇಂದೋರಲ್ಲಿ ತೆಗೆದಿದ್ದಾರೆ, ಒಂದು ಡೋಂಗರ್ಗಢಲ್ಲಿದೆ, ಒಂದು ರಾಮ್ಟೆಕ್ಕಲ್ಲಿದೆ. ಸೊ 4 ಶಾಲೆಗಳನ್ನ ಹೆಣ್ಮಕ್ಳಿಗೋಸ್ಕರ ನಮ್ಮ ಆಚಾರ್ಯಶ್ರೀ ಆಶೀರ್ವಾದದಲ್ಲಿ ಅದು ಓಪನ್ ಮಾಡಿದ್ದಾರೆ. ಈಗ ಒಂದು ನಿರ್ಯಾಪಕ ಮುನಿಶ್ರೀ ಸುಧಾಸಾಗರ್ ಮಹಾರಾಜ್ ಅವರಿಂದ ಆಶೀರ್ವಾದದಿಂದನೂ ಒಂದು ರಾಜಸ್ಥಾನಲ್ಲಿ ಒಂದು ಶಾಲೆಯಾಗಿದೆ ಹೆಣ್ಮಕ್ಳಿಗೆ. ಗಂಡು ಹುಡುಗರಿಗೆ ಒಂದು ಪ್ರೋತ್ಸಾಹ ಮಾಡೋಣ ಅಂತ ನಮ್ಮದೊಂದು ಭಾವನೆ ಇದೆ. ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲೇ ಸ್ಥಿತವಾಗಿ ಮಾಡೋಣ ಅಂಥೇಳಿ. ಇದಕ್ಕೆ ಎಲ್ಲರದು ಸಮಾಜದೆಲ್ಲ ನಮಗೆ ಸಪೋರ್ಟ್ ಬೇಕಂಥೇಳಿ ನಾವು ಈ ಮೂಲಕ ಮನವಿ ಮಾಡ್ತೀವಿ. ಮತ್ತು ನಮಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ACN ಚಾನೆಲ್ ನ್ಯೂಸ್ ಅವ್ರಿಗೆ, ಮತ್ತು ಇಲ್ಲಿ ಬಂದು ಇಂಥ ಕವರೇಜ್ ಮಾಡಿರೋರಿಗೆ ನಿಮಗೆಲ್ಲ ಭಾಳ ಧನ್ಯವಾದಗಳು. ಮತ್ತು ಮಹಾವೀರ್ ಅವರು ಭಾಳ ಇಂಥ ಒಂದು ಕಾರ್ಯಕ್ರಮದಲ್ಲಿ ಹೋಗಿ ಒಂದು ಭಾಳ ಯೋಗದಾನ ಇದೆ. ಎಲ್ಲ ಮಾಧ್ಯಮದವರು ಅವ್ರ ಸಪೋರ್ಟ್ ಸ್ಟಾಫ್ ಅವ್ರಿಗೆಲ್ಲ ನಮ್ಮದು ವಂದನೆಗಳು ಹೇಳ್ತೀವಿ. ಜೈ ಜಿನೇಂದ್ರ.